ಸೌತ್ ಇಂಡಿಯಾದಲ್ಲಿ ಸಂಕ್ರಾಂತಿ ರೇಸ್ಗೆ ಇಷ್ಟ ಆಗಿರೋ ಸಿನಿಮಾಗಳನ್ನು ನೋಡಿ ಪ್ರೊಡ್ಯೂಸರ್ಗೆ ಕಲೆಕ್ಷನ್ ಬಗ್ಗೆ ಚಿಂತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮೂವಿ ಲವರ್ಸ್ಗೆ ಟಿಕೆಟ್ ಪ್ರೈಸ್ ಚಿಂತೆ ಅಂತೂ ಆಗ್ತಾ ಇದೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರೀಸೆಂಟಾಗಿ ಟ್ವಿಟ್ಟರಲ್ಲಿ ಕ್ರಾಂತಿ ಹವಾ ಜೋರಾಗಿತ್ತು. ಏನ್ ಮ್ಯಾಟರ್ ಅಂತ ಡೀಟೇಲ್ ಆಗಿ ಮಾತಾಡುವ, ರಿಲೀಸ್ ಡೇಟ್ ಕನ್ಫರ್ಮ್ ಆಗಿದೆಯಂತೆ, ಅದ್ರ ಬಗ್ಗೆನೂ ಮಾತಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ಅಂತ ಅಂದಾಗ ಪ್ಯಾರಲಲ್ಲಿ ಆ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿ ನಿಲ್ಲುತ್ತೆ. ಆ್ಯಂಡ್ ಆ ಲಿಸ್ಟ್ನಲ್ಲಿ ಸದ್ಯಕ್ಕೆ ಇರೋ ಸಿನಿಮಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ. ನಿನ್ನೆ ಅಥವಾ ಮೊನ್ನೆ ಏನೋ ಮೀಟಿಂಗ್ ಇತ್ತಂತೆ. ಸೊ ಆ ಮೀಟಿಂಗಲ್ಲಿ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಆ್ಯಂಡ್ ಅದನ್ನು ಅಕ್ಟೋಬರ್ 31ಕ್ಕೆ ಪ್ರೆಸ್ ಮೀಟಲ್ಲಿ ಅಫಿಷಿಯಲಿ ಹೇಳ್ತಾರಂತೆ. ಪ್ರೆಸ್ ಮೀಟ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇನ್ನು ರಿಲೀಸ್ ಡೇಟ್ ವಿಚಾರಕ್ಕೆ ಬಂದರೆ ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗಿದ್ದು ಕನ್ಫರ್ಮ್ ಆಗಿದೆ. ಗಣರಾಜ್ಯದ ದಿನಕ್ಕೆ ಕ್ರಾಂತಿ ಶುರುವಾಗ್ತಾ ಇದೆ. ಸಿನಿಮಾ ಗೌರ್ಮೆಂಟ್ ಹಾಲಿಡೇ ದಿನ ರಿಲೀಸ್ ಆಗ್ತಾ ಇದೆ. ಕಂಟೆಂಟ್ ಪ್ಲಸ್ ಕ್ವಾಲಿಟಿ ಚೆನ್ನಾಗಿದ್ದರೆ ಈಸಿಯಾಗಿ ಒಳ್ಳೆ ರನ್ ಸಿಗೋದು ಫಿಕ್ಸ್. ಕರ್ನಾಟಕದಲ್ಲಿ ಕ್ರಾಂತಿ ಇದೆ ಹವಾ ಫಿಕ್ಸ್ ಅಂದ್ಕೊಳ್ಳಿ, ಆದರೆ ಅಕ್ಕಪಕ್ಕದ ಸ್ಟೇಟ್ಸಲ್ಲಿ ಸಂಕ್ರಾಂತಿ ಹಬ್ಬದ ಹಿಂದೆ ಮುಂದೆ ವೀಕ್ಸ್ಗಳಿಗೆ ಸೀಟ್ಗೆ ಟವಲ್ ಹಾಕೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಅದು ಆಲ್ರೆಡಿ ಕೂಡ ಆಗಿದೆ. ಸಂಕ್ರಾಂತಿಗೆ ಆದಿಪುರುಷ್, ತುನಿವು, ವಾರಿಸು, ವೀರಸಿಂಹರೆಡ್ಡಿ, ವಾಲ್ತೇರ್ ವೀರಯ್ಯ, ಏಜೆಂಟ್, ಇನ್ನೂ ಎಷ್ಟೊಂದು ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿದೆ. ಸೀಟ್ನ ಬುಕ್ ಕೂಡ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 3-5 ಸಿನಿಮಾಗಳು ಪೋಸ್ಟ್ಪೋನ್ ಆರ್ ಪ್ರೀಪೋನ್ ಆಗೋದಂತೂ ಫಿಕ್ಸ್. ಕ್ರಾಂತಿ ಪ್ಯಾನ್ ಇಂಡಿಯಾ ರಿಲೀಸ್ ಕನ್ಫರ್ಮ್ ಆದರೆ ಪ್ರಾಬ್ಲಮ್ ಸ್ವಲ್ಪ ಕಲೆಕ್ಷನಲ್ಲಿ ಆಗ್ಬೋದು. ಯಾಕಂದರೆ ಎಷ್ಟೋ ಅಂತ ಜನ ಸಿನಿಮಾ ನೋಡೋಕ್ಕಾಗುತ್ತೆ ಹೇಳಿ. ಕರ್ನಾಟಕದಲ್ಲಿ ನಾವು ಕ್ರಾಂತಿನ ಗೆಲ್ಲಿಸ್ತೀವಿ ಸಿನಿಮಾ ಚೆನ್ನಾಗಿದ್ದರೆ, ಆದರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಗೆಲ್ಲೋದು ತುಂಬ ಟಫ್ ಇದೆ. ಯಾಕಂದರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಸಂಕ್ರಾಂತಿ ಎಫೆಕ್ಟ್ ಇನ್ನೂ ಇದ್ದೇ ಇರುತ್ತೆ. ಅದು ಅಲ್ಲದೆ ಜನವರಿ 26ಕ್ಕೆ ಪಥಾನ್, ಫೈಟರ್, ತೆಹರಾನ್ ಬಾಲಿವುಡಿಂದ ಬರ್ತಿದೆ. ಕರ್ನಾಟಕದಲ್ಲಿ ಬಾಲಿವುಡ್ದು ಅಷ್ಟೆಲ್ಲ ನಡೆಯಲ್ಲ, ಜನ ಸೇರಲ್ಲ. ಬಟ್ ನಾರ್ತ್ ಆಡಿಯನ್ಸ್ ನಮ್ಮ ಸಿನಿಮಾನ ನೋಡಬೇಕು ಅಂದರೆ ನಾವು ಅವರನ್ನ ರೀಚ್ ಆಗಲೇಬೇಕು ಒಳ್ಳೆ ಕ್ವಾಲಿಟಿ ಆ್ಯಂಡ್ ಕಂಟೆಂಟಿಂದ. ಸೊ ಆದಷ್ಟು ಸಿನಿಮಾ ಚೆನ್ನಾಗಿ ಮೂಡಿ ಬಂದಿರಲಿ, ಪ್ರಮೋಷನ್ ಕರೆಕ್ಟಾಗಿ ಮಾಡಿ ರೀಚ್ ಆದರೆ ಒಳ್ಳೆಯದು. ಹಾಗೆ ದರ್ಶನ್ ಅವರು ಇಂಟರ್ವ್ಯೂವಲ್ಲಿ ಹೇಳಿದ ಹಾಗೆ ಎಲ್ಲ ಬಾರ್ಡರ್ ಏರಿಯಾಸ್ನೂ ಕವರ್ ಮಾಡೋದು ತುಂಬ ಒಳ್ಳೆಯದು ಇಂಥ ಟೈಮಲ್ಲಿ. ಆದಷ್ಟು ಬೇಗ ಸಾಂಗ್ಸ್, ಟ್ರೈಲರ್, ಇವೆಂಟ್ಗಳು, ಅಪ್ಡೇಟ್ಗಳು ಶುರುವಾಗಲಿ. ಯಾಕಂದರೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಸದ್ಯಕ್ಕೆ KFI ಕಮ್ಮಿ ಇದೆ. ಯಶ್ ಮತ್ತು ಸುದೀಪ್ ಅವರು ಆದಷ್ಟು ಬೇಗ ಅವರ ಮುಂದಿನ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ಇವತ್ತಿನ ವಿಚಾರಗಳು. ರಿಲೀಸ್ ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.